ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ, ಜುಬಿಲೆಂಟ್ ಡಿಸ್ಕವರಿ ಆಪೋಸಿಟಲ್ಲಿರುವಂಥ ಗೌಡ್ರಮನೆ ಟಿಫನಿಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು ಕ್ರೌಡ್ ಇರ್ತಾರೆ, ಆವಾಗವಾಗ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಜಾಗ ನೋಡ್ತಾ ಇದ್ದೆ. ಸೊ ಇಲ್ಲೋಗಿ ಫುಡ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಮಧ್ಯಾಹ್ನ ಇದು ಟಿಫನಿಸ್ ಅಂತ ಹೆಸರಿದ್ರು ಕೂಡ ಮಧ್ಯಾಹ್ನ ಮಾತ್ರ ಊಟ ಸಿಗೋದು. ಮಧ್ಯಾಹ್ನ ನಾನ್ ವೆಜ್ ವೆಜ್ ಎರಡು ವೆರೈಟಿಲಿ ಫುಡ್ನ ಸರ್ವ್ ಮಾಡ್ಕೊಂಬರ್ತಾಯಿದ್ರೆ, ಹೋಗಿ ಓನರ್ನ ಕೇಳೋಣ ಎಷ್ಟು ವರ್ಷ ಆಯ್ತು ಶುರುವಾಗಿ, ಎಷ್ಟು ಗಂಟೆ ಎಷ್ಟು ಗಂಟೆವರೆಗೂ ಶುರು ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು ಫುಡ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸ ನೋಡ್ತಿರೋ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಹೋಗಿ ಬಿಸಿ ಬಿಸಿಯಾಗಿ ನಾನ್ ವೆಜ್ನ ಟ್ರೈ ಮಾಡೋಣ. ಏನು ಚೆನ್ನಾಗಿದೆ ನಿಮ್ದು, ಯಾವ್ದು ಬೆಸ್ಟ್ ಇದೆ ಅದು ಕೊಟ್ಟು ನಂಗೆ. ಓಕೆ ಕೊಡಿ, ಅದೇ ಬಿರಿಯಾನಿ ಬೇಡ, ಮುದ್ದೆ ಕೊಡಿ. ಯಾಕಂದ್ರೆ ವೈಟ್ ರೈಸ್ ಇದೆಯಲ್ವಾ, ಅದನ್ನ ಟ್ರೈ ಮಾಡ್ತೀನಿ. ಮುದ್ದೆಗೆ ಏನು ಬೆಟ್ರ್ ಇದೆ, ಅದೇ ಕೊಡಿ. ಗೋಟಿ ಗೊಜ್ಜು ಇದ್ರೆ ಮಜಾ ಇರೋದು, ಸ್ವಲ್ಪ ಸಾಕು. ಇದ್ರ ಕಾಸ್ಟ್ ಸರ್? ಸರ್ ಇದು 60+20 80. 60 ರುಪೀಸ್ ಚಿಕನ್ನು, 20 ರುಪೀಸ್ ಮುದ್ದೆನಾ? ಓಕೆ. ಎಸ್, ನಾವು ಮುದ್ದೆ ತಗೊಂಡಿದ್ದೀವಿ, ಜೊತೆಗೆ ಚಿಕನ್ ಚಾಪ್ಸು, ಗ್ರೀನ್ ಮಸಾಲ. ನೆಕ್ಸ್ಟ್ ಲೆವೆಲ್ ಇರಬೇಕು ಟೇಸ್ಟು, ನೋಡೋಣ. ತಿಕ್ಕಾಗಿದೆ ಸಾಂಬಾರು ಅಂತೂ, ಸೇರುವಂತೂ ತಿಕ್ಕಾಗಿದೆ. ನೋಡಿ, ಮುದ್ದೆಗೆ ಅಂಟ್ಕೊಂಬಿಟ್ಟಿದೆ ಆ ಮಸಾಲೆ, ಹಾಕಿರೋಂಥ ಕಾಳುಗಳು, ರುಬ್ಬಿರೋಂಥ ಕಾಳುಗಳು ಹಂಗೆ ಕಾಣಿಸ್ತಾ ಇದೆ. ತಿನ್ನೋಣ ಫಸ್ಟ್ ಬೈಟು. ಆಹಾ, ಸ್ವರ್ಗ ಅಂತಲೇ ಹೇಳ್ತೀನಿ. ಆ ಮಸಾಲ ಮುದ್ದೆಗೆ ಅಂಟ್ಕೊಂಡಿದೆಯಲ್ಲ, ಹಿಂಗೆ ಸಿಗ್ತಾ ಇದೆ ಅಂದರೆ ತಿನ್ನಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ತೀನಿ. ತಿಂದಾದಮೇಲೆ ಲೈಟಾಗಿ ಸ್ಪೈಸಿ ಗೊತ್ತಾಗುತ್ತೆ, ಬೆಸ್ಟ್ ಅಂತಲೇ ಹೇಳ್ತೀನಿ ಮುದ್ದೆಗೆ. ಇನ್ನೊಂದು ಬೈಟು. ಹ್ಞೂ, ಸಖತ್ತಾಗಿದೆ. ಪೀಸ್ ತಿನ್ನೋಣ, ಜಾಸ್ತಿಯಾಗಿ ತಿಕ್ಕಾಗಿರೋ ಮಸಾಲನ ಪೀಸಿಗೆ ಮಿಕ್ಸ್ ಮಾಡಿಕೊಂಡು. ಮೀಟ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ದೊಡ್ಡ ದೊಡ್ಡದಾಗ ಕೊಡ್ತಾರೆ, ಫ್ರೆಶ್ಶಾಗಿರುತ್ತೆ. ಜೊತೆಗೆ ಮಸಾಲ ಮೀಟ್ ಚೆನ್ನಾಗಿ ಬಂದಿದೆ, ಆ ಮಸಾಲದಲ್ಲಿರುವಂಥ ಖಾರ ಮೀಟು ಕರೆಕ್ಟಾಗಿ ಮರ್ಜಾಗಿದೆ. ತಿನ್ನಬೇಕಾದ್ರೆ ಆಹಾಹಾ, ಸಖತ್ತಾಗಿದೆ. ಇನ್ನೊಂದು ಬೈಟ್ ಮಾಡಿ, ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ಮುದ್ದೆ ಅಂತೂ ಚಿಕನ್ ಚಾಪ್ ಜೊತೆಗೆ ಬೆಸ್ಟಾಗಿದೆ, ಮಸ್ಟು ಟ್ರೈ ಅಂತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ನವೀನ್ ಅಂತ. ಗೌಡ್ರಮನೆ ಟಿಫನಿಸ್ ಯಾವಾಗ ಶುರುವಾಗಿದೆ ಸರ್? ಸರ್ ಇದು ಗೌಡ್ರಮನೆ ಟಿಫನಿಸ್ ಸ್ಟಾರ್ಟ್ ಆಗಿದೆ ಒಂದು ಆಲ್ಮೋಸ್ಟ್ ಒಂದು 8 ಇಯರ್ಸ್ ಆಯ್ತು ಸರ್. 8 ಇಯರ್ಸ್ ಐಡಿಯ ಸರ್. ಟಿಫನಿಸ್ ಅಂತ ಹಾಕಿದ್ದೀರಾ? ಹಾಂ ಸರ್. ಬೆಳಗ್ಗೆ ಟೈಮ್ ಟಿಫನ್ ಏನಾದ್ರೂ ಮಾರ್ನಿಂಗ್ ಇಲ್ಲಿ, ಇವತ್ತು ಮಾರ್ನಿಂಗ್ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವು. ಓಕೆ. ಆಮೇಲೆ ಆಫ್ಟರ್ನೂನ್ ಲಂಚ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಆಮೇಲೆ ಜಾಸ್ತಿ ನಾನ್ ವೆಜ್ ಕಸ್ಟಮರ್ಸ್ ಜಾಸ್ತಿ ಲೈಕ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡಿದ್ವಿ, ನಮ್ದು ಆಕ್ಚುಲಿ ಇನ್ನೊಂದು ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಹೋಟೆಲ್ ಗೌಡ್ರ ಮನೆ, ಹೋಟೆಲ್ ಗೌಡ ಸಳ್ಳಿ ಮನೆ ಅಂತ ರೆಸ್ಟೋರೆಂಟ್ಸ್ ಇದೆ. ಓಕೆ. ಅದನ್ನ ಆಕ್ಚುಲಿ ನಮ್ದು ಸೆಂಟ್ರ್ ಕಿಚನ್. ಓಕೆ. ಅಲ್ಲಿಂದ ಪ್ರಿಪೇರ್ ಆಗಿ ಎಲ್ಲ ಫುಡ್ ಎಲ್ಲ ಇಲ್ಲಿ ಬರುತ್ತೆ. ಅಲ್ಲಿಂದ ಪ್ರಿಪೇರ್ ಆಗಿ ಇಲ್ಲಿ ಎಲ್ಲ ಐಟಮ್ ಇಲ್ಲಿ ಬರುತ್ತೆ. ಎಲ್ಲ ಇಲ್ಲಿ ಬರುತ್ತೆ. ಓಕೆ. ರೆಸ್ಟೋರೆಂಟ್ ಅಲ್ಲಿ ಪ್ರಿಪೇರ್ ಆಗಿದ್ರೆ ಅಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಕುಕ್ಸ್ ಇದ್ದಾರೆ. ಓಕೆ. ಅಲ್ಲಿಂದ ಪ್ರಿಪೇರ್ ಆಗಿ ಇಲ್ಲಿ ಬರುತ್ತೆ. ಎಲ್ಲ ನಾಟಿ ಸ್ಟೈಲ್ ಮೆನುನೇ ಇಲ್ಲಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮೂವಿಂಗ್ ಆಗ್ತಾ ಇದೆ. ಓಕೆ. ಬಟ್ ಇಲ್ಲಿನ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಸ್ವಲ್ಪ ಆದಷ್ಟು ಸ್ವಲ್ಪ ರೀಸನಲ್ ಪ್ರೈಸ್, ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾ ಇದೆ. ಖಂಡಿತ ಖಂಡಿತ. ಓಕೆ. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಇಲ್ಲಿ ನಮ್ಮ ಹತ್ರ ಸ್ಪೆಷಲ್ ಬಂದು ಮಟನ್ನು, ಚಿಕನ್ನು, ತಲೆ ಮಟನ್ನು, ಬೋಟಿ. ಓಕೆ. ಚಿಕನ್ ಬಿರಿಯಾನಿ. ಓಕೆ. ಚಿಕನ್ ಚಾಪ್ಸ್. ಓಕೆ. ವೆಜ್ ಐಟಮ್ ಇದೆ ಸರ್. ವೆಜ್ ಐಟಮ್ ಎರಡು ಸಿಗ, ಯಾಕಂದ್ರೆ ಎರಡು ತರ ಇಬ್ರು ಎರಡು ತರ ಕಸ್ಟಮರ್ಸು. ಓಕೆ. ವೆಜ್ ಸಪ್ರೇಟ್, ನಾನ್ ವೆಜ್ ಸಪ್ರೇಟ್ ಇದೆ. ಎರಡು ಸಪ್ರೇಟ್ ಸಪ್ರೇಟ್ ಕೌಂಟ್ರು, ಇದು ವೆಜ್ ಕೌಂಟ್ರು, ಅದು ನಾನ್ ವೆಜ್ ಕೌಂಟ್ರು. ಓಕೆ. ಇದು ಇಂಡಿವಿಜುವಲ್ ಸಪ್ರೇಟ್ ಸಪ್ರೇಟ್ ಇದರಿಂದ. ಓಕೆ. ವೆಜಿಟೇರಿಯನ್ಸ್ಗೂ ಹೆಲ್ಪ್ ಆಗುತ್ತೆ, ನಾನ್ ವೆಜ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇವಾಗ 4 ಜನ ಬಂದರೆ ಅದ್ರಲ್ಲಿ ವೆಜ್ ಅವರು ಇರ್ತಾರೆ, ನಾನ್ ವೆಜ್ ಅವರು ಇರ್ತಾರೆ. ಓಕೆ. ಇಬ್ಬರಿಗೂ ಯಾಕಂದ್ರೆ ಅವ್ರು ಬೇರೆ ಬೇರೆ ಕಡೆ ಹೋಗೋದು ಸಪ್ರೇಟ್ ಆಗಿ ಬೇಕು ಅಂತ ಹೇಳ್ತಾರೆ. ಪ್ರಿಪರೇಷನ್ ಸಪ್ರೇಟ್ ಆಗಿರುತ್ತೆ. ಅಲ್ಲಿ ಸಪ್ರೇಟ್ ಕಿಚನ್ ಇದೆ ಸರ್, ಸೌತ್ ಕಿಚನ್ ಸಪ್ರೇಟ್ ಇದೆ, ನಾನ್ ವೆಜ್ ಕಿಚನ್ ಸಪ್ರೇಟ್ ಸಪ್ರೇಟ್ ಇದೆ ಸರ್. ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಈಗ ಸಿಗಲ್ಲ? ಇಲ್ಲ, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲಿ ಸಿಗೋದಿಲ್ಲ, ನಮ್ದು ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ. ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ. ಅಲ್ಲಿ ನಮ್ದು ಅಲ್ಲೊಂದು ಮೊಬೈಲ್ ಕ್ಯಾಂಟೀನ್ ಇದೆ. ಓಕೆ. ಹೋಟೆಲ್ ಹಳ್ಳಿ ಮನೆ ಅಂತ. ಹಾಲು ಸಿಗುತ್ತೆ? ಹಾಂ, ಅಲ್ಲಿ ಸಿಗುತ್ತೆ ಸರ್. ಓಕೆ. ಇದರ ಟೈಮಿಂಗ್ಸು ಸರ್? ಸರ್ ಇಲ್ಲಿ ಆಫ್ಟರ್ನೂನು ಒಂದು 12:45 ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಲಂಚ್. ಓಕೆ. ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ 12:30 ಲಂಚ್ ಟೈಮ್, ಲಂಚ್ ಟೈಮ್ ಆ ಟೈಮಲ್ಲಿ ನಿಮ್ಗೆ ಪೀಕ್ ಅವರ್ ಇರುತ್ತೆ. ಓಕೆ. ಆ ಟೈಮಲ್ಲಿ 12 to 4:30 ಸರ್. 4:30 ಈವ್ನಿಂಗ್, 4:30 ವರೆಗೂ ಇರುತ್ತೆ. ಸಂಜೆ 4 to 4:30 ಅಷ್ಟೇ ಸರ್. ಇದ್ರ ಲೊಕೇಶನ್ ಸರ್ ಯಾವ ಜಾಗ? ಇದು ಎಂ ಎ ಕಂಪ್ನಿ ಇದೆಯಲ್ಲ, ಎಂ ಎ ಕಂಪ್ನಿ ಬ್ಯಾಕ್ ಸೈಡ್ ಗೇಟ್.
ನಿಯರ್ ಜುಬಿಲಿಯಂಟ್ ಸೆಂಟರ್ ಆಪೋಸಿಟ್ ಸರ್. ಓಕೆ, ಜುಬಿಲಿಯಂಟ್ ಸೆಂಟರ್ ಆಪೋಸಿಟ್ ಮುಂಡೇಶ್ವರಂ ನಿಯರ್. ಎಲ್ಲ ಕಡೆ ಅಂದ್ರೆ ಸ್ವಲ್ಪ ಮಿಡಲ್ ಇರೋದ್ರಿಂದ ಆರಂಭಿಸಿಗೆ, ಆಮೇಲೆ ಈ ಕಡೆ ಸರೌಂಡಿಂಗ್ ಎಲ್ಲ ಎಲ್ಲ ಥರ ಕಂಪನೀಸ್ ಅಲ್ಲಿ ವರ್ಕ್ ಮಾಡೋರಿಗೆ ಐ ಟಿ ಸೆಕ್ಟರ್ಸ್ ಎಲ್ಲ ಇದೆ ಈ ಕಡೆ, ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಎಲ್ಲ ಇದೆ. ಓಕೆ, ಸ್ವಲ್ಪ ಹಾಕಿರಿ ಜಾಸ್ತಿ ಲೈಟಾಗಿ. ಸಾಕು, ಇಷ್ಟೇ ಸಾಕು. ಏನೋ ಏನು ಚೆನ್ನಾಗಿದೆ? ಮಟನ್ ಸಾಂಬಾರು ಹಾಕ್ಬಿಡಿಲ್ಲ ಅಂದರೆ ಗುಜ್ಜಿ ಚೆನ್ನಾಗಿರುತ್ತೆ, ಇಲ್ಲ ಮಟನ್ ಸೇರೋ ಚೆನ್ನಾಗಿರುತ್ತೆ. ಗುಜ್ಜಿ ಹಾಕ್ಬಿಡಿಲ್ಲ ಅಂದರೆ ಅವ್ರು ತೊಗೊಂಡಿದ್ದಾರಲ್ಲ, ಅವ್ರು ತೊಗೊಂಡಿದ್ದಾರಲ್ವ? ಬೇಕಾದ್ರೆ ಒಂದು ಉಂಡೆ ಹಾಕಿ ಮೇಲುಗಡೆ. ಎಸ್, ನಮ್ಮ ಎರಡನೇ ಐಟಮ್ ತೊಗೊಂಡಿದ್ದೀವಿ, ಕೈಮ ಉಂಡೆ. ಲೈಟಾಗಿ ಕೈಮ ಸೇರುವ ಜೊತೆಗೆ ಬೋಟಿಗೋ ಚೆನ್ನಾಗಿರುತ್ತೆ ಅಂದರೆ ಬೋಟಿಗೋ ಹಾಕ್ಸ್ಕೊಂಡಿದ್ವಿ. ರೈಸ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ. ತಿನ್ನೋಣ. ಬೋಟಿಗೋ ಜೊತೆಗೆ ರೈಸ್. ಸಖತ್ತಾಗಿದೆ. ಸ್ವಲ್ಪ ಬೇಗ ಬಂದಿದ್ರೆ ವಿತ್ ಪೀಸ್ ಸಿಕ್ಕಿರೋದು, ಮಸ್ತಾಗಿದ್ದಿರೋದು. ಟೇಸ್ಟ್ ಅಂತೂ ಸಖತ್ತಾಗಿದೆ. ಹೆವಿ ಮಸಾಲ ಅನ್ಸಲ್ಲ. ಒಂದೊಂದು ಕಡೆ ಬೋಟಿಗೋಸ್ ತಿನ್ಬೇಕಾದ್ರೆ ಮಸಾಲ ಫ್ಲೇವರ್ ಹೆವಿ ಹೊಡಿಯುತ್ತೆ, ಇಲ್ಲ ಆ ಥರ ಇಲ್ಲ. ಮತ್ತು ಬೋಟಿ ಸ್ಮೆಲ್ಲು ಅದು ಕೂಡ ಇಲ್ಲ, ಪರ್ಫೆಕ್ಟಾಗಿದೆ. ಪರ್ಫೆಕ್ಟಾಗಿ ಬೇಯಿಸಿದರೆ ಒಂದು ಸಣ್ಣ ಪುಟ್ಟ ಬೀಸ್ ಸಿಗ್ಬೇಕಾದ್ರೆ ಅದ್ರ ಫೀಲ್ ಆಗುತ್ತೆ. ಮತ್ತು ತಿನ್ನಬೇಕಾದ್ರೆ ರೈಸ್ ಒಂದು ಪ್ರತಿಯೊಂದು ಕಾಳು ಕೂಡ ಆ ಬೋಟಿಗೋಜ್ನ ಮಸಾಲ ಇದೆಯಲ್ಲ ಅಂಟ್ಕೊಳ್ಳುತ್ತೆ, ತಿನ್ಬೇಕಾದ್ರೆ ನಿಮಗೆ ಹೆವಿ ಅನ್ಸಲ್ಲ. ಒಂದು ಬೆಸ್ಟ್ ಬೈಟ್ ಅಂತಲೇ. ಇವ್ರ ಹತ್ರ ಸ್ಟಾರ್ಟರ್ಸ್ ಬಂದು 60 ರೂಪಾಯಿ. ರೈಸ್ ಎಷ್ಟು ಸರ್? ಸರ್ 40. ರೈಸ್ 40, ಮುದ್ದೆ 20 ಅಲ್ಲ? ಮುದ್ದೆ 20. ಸೊ ಇಲ್ಲಿ ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಸಿಗುತ್ತೆ. ಎರಡು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ, ವೆಜ್ ಸಪ್ರೇಟ್, ನಾನ್ ವೆಜ್ ಸಪ್ರೇಟು. ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ವೆಜ್ ಸಪ್ರೇಟಾಗಿ ಮಾಡ್ತಾರಂತೆ, ನಾನ್ ವೆಜ್ ಸಪ್ರೇಟ್ ಮಾಡ್ತಾರಂತೆ. ಸೊ ಇಲ್ಲಿ ವೆಜಿಟೇರಿಯನ್ ಬರ್ಬೋದು, ನಾನ್ ವೆಜಿಟೇರಿಯನ್ ಬರ್ಬೋದು. ಇವ್ರ ಟೈಮಿಂಗ್ಸು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಮೋಸ್ಟ್ ಪ್ರಾಬಬಲ್ ಇಲ್ಲಿ ಬರೋದು ಮುಕ್ಕಾಲು ಭಾಗ ಜನ ನಾನ್ ವೆಜ್ಗೆ ಅಂತಂದರು. ಸೊ ಅದಕ್ಕೆ ನಾನು ನಾನ್ ವೆಜ್ ಟ್ರೈ ಮಾಡಿದೆ. ಒಂದು ಬೆಸ್ಟ್ ಸ್ಪಾಟು ಮಧ್ಯಾಹ್ನ ಲಂಚ್ ಮಾಡೋಕ್ಕೆ. ವಿಸಿಟ್ ಮಾಡಿ, ನೀವೇನಾದರೂ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಟೇಸ್ಟ್ ಅಂತ. ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ ಇವರ ಫುಡ್ನ ಟ್ರೈ ಮಾಡಿ. ಇದೇ ಥರ ಕನ್ನಿಸ್ಗಳಿಗೆ ನಮ್ಮ ಫುಡಿ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.